ನಮಸ್ಕಾರ ನಿಮ್ಮೆಲ್ಲರಿಗೂ ಪಿಎಸ್ ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಹಿಂದಿನ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲ ಅಧ್ಯಾಯವಾಗಿರುವಂತಹ ಭಾರತೀಯ ಸಮಾಜದ ನಿರ್ಮಾಣ ಎನ್ನುವ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕದ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ವಿ ಈಗ ಇವತ್ತು ಅದರ ಮುಂದುವರಿದ ಭಾಗವಾಗಿರುವಂತಹ ಆ ಮೊದಲ ಅಧ್ಯಾಯದಲ್ಲಿ ಬರುವಂತಹ ಅಂದರೆ ಆ ಭಾರತೀಯ ಸಮಾಜದ ನಿರ್ಮಾಣ ಎನ್ನುವ ಅಧ್ಯಾಯದಲ್ಲಿ ಬರುವಂತಹ ಈ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಸ್ನೇಹಿತರೆ ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ರೀತಿಯಾಗಿ ಇನ್ನೂ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಅಧ್ಯಾಯಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದು ತಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಳಿ ಹಾಗಾದರೆ ಆ ಎರಡು ಅಂಕದ ಆ ಪ್ರಶ್ನೆಗಳ ಚರ್ಚೆ ಮಾಡೋಣವೇ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಎರಡು ಅಂಕದ ಪ್ರಶ್ನೆಗಳಲ್ಲಿ ಮೊಟ್ಟ ಮೊದಲನೆಯ ಪ್ರಶ್ನೆ ಯಾವುದು ಅಂದರೆ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅನ್ನುವಂತಹ ಈ ಪ್ರಶ್ನೆಗೆ ನಾವು ಏನು ಉತ್ತರ ಬರೀಬೇಕು ಯಾವ ರೀತಿಯ ಉತ್ತರವನ್ನು ನಾವು ನೀಡಬೇಕು ಅಂದರೆ ಮಾನವ ಜನಸಂಖ್ಯೆಯ ಬೆಳವಣಿಗೆ ಗಾತ್ರ ಸಮ್ಮಿಶ್ರಣ ಹಂಚಿಕೆ ಮತ್ತು ಚಲನೆಗೆ ಸಂಬಂಧಿಸಿದ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ನೋಡಿ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂದಾಗ ಮಾನವ ಜನಸಂಖ್ಯೆಯ ಬೆಳವಣಿಗೆ ಆಗಿರ್ಬೋದು ಗಾತ್ರ ಸಮ್ಮಿಶ್ರಣ ಆಗಿರ್ಬೋದು ಹಂಚಿಕೆ ಚಲನೆಗೆ ಸಂಬಂಧಿಸಿದಂತಹ ಕ್ರಮಬದ್ಧವಾದ ಅಧ್ಯಯನ ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಕ್ರಮಬದ್ಧವಾದ ಅಧ್ಯಯನವೇ ಜನಸಂಖ್ಯಾಶಾಸ್ತ್ರ ಆಗಿದೆ ಇನ್ನು ಎರಡನೆಯದಾಗಿ ಲಿಂಗಾನುಪಾತವನ್ನು ವ್ಯಾಖ್ಯಾನಿಸಿ ಲಿಂಗಾನುಪಾತ ಗಂಡು ಹೆಣ್ಣು ಎನ್ನುವಂತಹ ಅನುಪಾತ ಆ ಅನುಪಾತವನ್ನು ಯಾವ ರೀತಿ ಯಾವುದು ರೀತಿ ಇದೆ ಅನ್ನೋದರವನ್ನು ವ್ಯಾಖ್ಯಾನಿಸಿ ಲಿಂಗಾನುಪಾತವನ್ನು ವ್ಯಾಖ್ಯಾನಿಸಿ ಅನ್ನುವಂತಹ ಈ ಪ್ರಶ್ನೆಗೆ ಲಿಂಗಾನುಪಾತವನ್ನು 1000 ಪುರುಷರಿಗೆ ಎಷ್ಟು ಮಂದಿ ಮಹಿಳೆಯರಿದ್ದಾರೆ ಎಂಬುದನ್ನು ಕಂಡುಕೊಳ್ಳಲು ನಿರ್ಧರಿಸಲುವುದೇ ಲಿಂಗಾನುಪಾತ ಅಂದರೆ 1000 ಜನರಿಗೆ ಎಷ್ಟು ಜನ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿದ್ದಾರೆ ಅನ್ನೋದನ್ನು ನಾವು ಅರಿತುಕೊಳ್ಳುವುದನ್ನೇ ಅಥವಾ ಅದನ್ನು ನಿರ್ಧಾರ ಮಾಡುವುದನ್ನು ನಾವು ಲಿಂಗಾನುಪಾತ ಅಂತ ಕರಿತೀವಿ ಉದಾಹರಣೆಗೆ ನಮ್ಮ ಭಾರತದ 2011 ಜನಗಣತಿಯನ್ನು ನಾವು ತೆಗೆದುಕೊಂಡಾಗ ಇಲ್ಲಿ 1000 ಜನರಿಗೆ ನಮ್ಮ ದೇಶದಲ್ಲಿ 940 ಮಹಿಳೆಯರು ಇರುವಂಥದ್ದನ್ನು ನಾವು ನೋಡ್ತೀವಿ ಇದೇ ಲಿಂಗಾನುಪಾತ ಅಂದರೆ 1000 ಜನ ಪುರುಷರಿಗೆ 940 ಜನ ಮಹಿಳೆಯರು ಇರುವಂಥದ್ದು ಇದು ಲಿಂಗಾನುಪಾತ ಅಂತ ಅನ್ನಿಸಿಕೊಳ್ತಾ ಇದೆ ಇನ್ನು ಮೂರನೆಯದಾಗಿ ಮಕ್ಕಳ ಲಿಂಗಾನುಪಾತವು ಕುಸಿಯಲು ಯಾವುದಾದರೂ ಎರಡು ಕಾರಣಗಳನ್ನು ನೀಡಿರಿ ಮಕ್ಕಳ ಲಿಂಗಾನುಪಾತ ಇವತ್ತು ಮಕ್ಕಳಲ್ಲಿ ನಾವು ನೋಡಿದರೆ ಅಲ್ಲಿಯೂ ಕೂಡ ಈ ಲಿಂಗಾನುಪಾತ ಕುಸಿತ ಇರುವಂಥದ್ದು ನಾವು ನೋಡ್ತೀವಿ ಅಂದರೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿಯೂ ಕೂಡ ಡಿಫ್ರೆನ್ಸ್ ಕಾಣ್ಬರ್ತಾ ಇದೆ ಅದು ಹೇಗೆ ಯಾಕೆ ಅದನ್ನು ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು ಅದಕ್ಕೆ ಪ್ರಶ್ನೆ ಮಕ್ಕಳ ಲಿಂಗಾನುಪಾತವು ಕುಸಿಯಲು ಎರಡು ಕಾರಣಗಳನ್ನು ನೀಡಿರಿ ಎಂದಾಗ ಮೊದಲನೆಯದಾಗಿ ಅದರಲ್ಲಿ ಮಕ್ಕಳ ಲಿಂಗಾನುಪಾತವು ಕುಸಿಯಲು ಕಾರಣಗಳೆಂದರೆ ಮೊದಲನೆಯದಾಗಿ ಗಂಡು ಮಕ್ಕಳ ಅತೀವ ಬಯಕೆಯಿಂದ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇರುವಂಥದ್ದು ಇದು ಮೊದಲನೇ ಕಾರಣ ಈ ಮಕ್ಕಳ ಲಿಂಗಾನುಪಾತ ಕಡಿಮೆ ಆಗಲಿಕ್ಕೆ ಕಾರಣ ಆಗ್ತಾ ಇರುವಂಥದ್ದು ಗಂಡು ಮಕ್ಕಳ ಅತೀವಾದ ಬಯಕೆ ಅಂದರೆ ಗಂಡು ಮಗುವೇ ಆಗಬೇಕು ಗಂಡು ಮಗು ಬೇಕು ಅನ್ನುವಂತಹ ಕಾರಣದಿಂದ ಹೆಣ್ಣು ಭ್ರೂಣ ಹತ್ಯೆಯಾಗ್ತಾ ಇರುವಂಥದ್ದು ಎರಡನೇದಾಗಿ ಹೆಣ್ಣು ಹುಟ್ಟಿದ ಮೇಲೆ ಹೆಣ್ಣು ಶಿಶುವನ್ನು ಕೂಡ ಹತ್ಯೆ ಮಾಡ್ತಾ ಇರುವಂಥದ್ದು ಇದು ಈ ಮಕ್ಕಳ ಲಿಂಗಾನುಪಾತಕ್ಕೆ ಕಾರಣ ಆಗ್ತಾ ಇದೆ ಅಥವಾ ಕುಸಿಲಿಕ್ಕೆ ಕಾರಣ ಆಗ್ತಾ ಇರುವಂತಹ ಅಂಶಗಳು ಇನ್ನು ನಾಲ್ಕನೆಯದಾಗಿ ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಎರಡನ್ನು ಹೆಸರಿಸಿ ಅಂದರೆ ಭಾರತದಲ್ಲಿರುವಂತಹ ಜನಾಂಗೀಯ ಸಮೂಹಗಳಲ್ಲಿ ಯಾವುದಾದರೂ ಎರಡನ್ನು ಹೆಸರಿಸಿ ಎನ್ನುವಂತಹ ಈ ಪ್ರಶ್ನೆಗೆ ಉತ್ತರ ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಇರುವಂತಹ ಎರಡು ಸಮೂಹಗಳೆಂದರೆ ಒಂದು ನಿಗ್ರಿಟೋ ಸಮೂಹ ಇನ್ನೊಂದು ನಾರ್ಡಿಕ್ ಜನಾಂಗ ಒಂದು ನಿಗ್ರಿಟೋ ಸಮೂಹ ಇನ್ನೊಂದು ನಾರ್ಡಿಕ್ ಅನ್ನುವಂತಹ ಜನಾಂಗ ಇದು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಇರುವಂತಹ ಎರಡು ಪ್ರಮುಖ ಸಮೂಹಗಳು ಇನ್ನು ಐದನೆಯದಾಗಿ ಭಾಷಾ ವೈವಿಧ್ಯತೆ ಎಂದರೇನು ಭಾಷಾ ವೈವಿಧ್ಯತೆ ಎಂದರೇನು ಎನ್ನುವಂಥ ಈ ಪ್ರಶ್ನೆಗೆ ಭಾಷೆ ಭಾರತದಲ್ಲಿನ ವೈವಿಧ್ಯತೆಯ ಇನ್ನೊಂದು ಮೂಲ ನಿಮಗೆಲ್ಲ ಗೊತ್ತು ನಮ್ಮ ಭಾರತದಲ್ಲಿ ಅನೇಕ ಭಾಷೆಗಳಿವೆ ವೈವಿಧ್ಯಮಯವಾದ ಭಾಷೆಗಳಿವೆ
ಹಾಗಾಗಿ ನಮ್ಮ ಭಾಷೆ ಭಾರತದ ವೈವಿಧ್ಯತೆಯ ಇನ್ನೊಂದು ಮೂಲ ಭಾರತೀಯ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಮಾನ್ಯತೆ ಪಡೆದಂತಹ 22 ಭಾಷೆಗಳ ಉಲ್ಲೇಖ ಇದೆ ನಮ್ಮ ಸಂವಿಧಾನದ 8ನೇ ಅನುಸೂಚಿಯಲ್ಲಿ ನಮ್ಮ ಭಾರತದ ಸಂವಿಧಾನದ ಮಾನ್ಯತೆ ಪಡೆದಂತಹ 22 ಭಾಷೆಗಳ ಉಲ್ಲೇಖವನ್ನು ನಾವು ನೋಡ್ತೀವಿ ಅಷ್ಟೇ ಅಲ್ಲದೆ ನಮ್ಮ ಭಾರತದಲ್ಲಿ ಸುಮಾರು 1652 ಅಂದ್ರೆ 1652 ಭಾಷೆ ಉಪಭಾಷೆಗಳನ್ನು ಮಾತನಾಡುವ ಜನ ಇಲ್ಲಿದ್ದಾರೆ ಇದೇ ಒಂದು ಅದ್ಭುತವಾಗಿರುವಂತಹ ವೈವಿಧ್ಯಮಯವಾದಂತಹ ವಿಚಾರ ಆಗಿದೆ ಇದನ್ನೇ ನಾವು ಭಾಷಾ ವೈವಿಧ್ಯತೆ ಅಂತ ಕರೆಯಬಹುದಾಗಿದೆ ಇನ್ನು ಆರನೆಯದಾಗಿ ಪ್ರಾಂತೀಯವಾದ ಅಥವಾ ಪ್ರಾದೇಶಿಕವಾದ ಎಂದರೇನು ಪ್ರಾಂತೀಯವಾದ ಎಂದರೇನು ಅಥವಾ ಪ್ರಾದೇಶಿಕವಾದ ಎಂದರೇನು ಎನ್ನುವಂತಹ ಈ ಪ್ರಶ್ನೆಗೆ ಪ್ರಾದೇಶಿಕವಾದ ಎಂದರೆ ರಾಷ್ಟ್ರೀಯ ಆಸಕ್ತಿಗಳನ್ನು ಅಲಕ್ಷಿಸುವಷ್ಟರ ಮಟ್ಟಿಗೆ ನೋಡಿ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಅಥವಾ ರಾಷ್ಟ್ರೀಯ ಆಸಕ್ತಿಗಳನ್ನು ಅಲಕ್ಷಿಸುವಷ್ಟರ ಮಟ್ಟಿಗೆ ಪ್ರದೇಶವೊಂದರ ಜನರು ಹೊಂದಿರಬಹುದಾಗಿರುವಂತಹ ತೀರಾ ಅತಿರೇಕವೆನ್ನುವಂತಹ ನಿಷ್ಠೆ ಅಂದರೆ ಅವರ ಪ್ರಾಂತ್ಯಕ್ಕೆ ಅವರು ಹೊಂದಿರುವಂತಹ ತೀರಾ ಅತಿರೇಕವಾಗಿರುವಂತಹ ನಿಷ್ಠೆಯನ್ನು ನಾವು ಪ್ರಾಂತೀಯವಾದ ಅಥವಾ ಪ್ರಾದೇಶಿಕವಾದ ಅಂತ ಕರಿಬಹುದು ಪ್ರಾದೇಶಿಕವಾದ ನಿಮಗೆಲ್ಲ ಗೊತ್ತು ರಾಷ್ಟ್ರೀಯ ಆಸಕ್ತಿಯನ್ನು ನಿರ್ಲಕ್ಷಿಸಿ ಅದನ್ನು ಯಾವ ರೀತಿಯಾಗಿ ಅಂದರೆ ಅಲಕ್ಷಿಸುವರ ಮಟ್ಟಿಗೆ ಅಂದರೆ ರಾಷ್ಟ್ರೀಯವಾದ ಯಾವುದೇ ರಾಷ್ಟ್ರೀಯ ಹಿತಾಸಕ್ತಿ ಅಥವಾ ರಾಷ್ಟ್ರೀಯ ಆಸಕ್ತಿ ಯಾವುದೇ ಇಂಪಾರ್ಟೆನ್ಸ್ ಇಲ್ಲ ಇವರಿಗೆ ಇವರಿಗೆ ಏನು ಅಂದರೆ ತಮ್ಮ ಪ್ರದೇಶದ ಬಗ್ಗೆ ಅತಿಯಾಗಿರುವಂತಹ ನಿಷ್ಠೆ ಅದು ಅತಿರೇಕದ ನಿಷ್ಠೆ ಅಂತ ಕರಿತೀವಿ ಅದನ್ನು ಪ್ರಾಂತೀಯವಾದ ಅಥವಾ ಪ್ರಾದೇಶಿಕವಾದ ಅಂತ ನಾವು ಕರೆಯಬಹುದಾಗಿದೆ ಇನ್ನು ಕೋಮುವಾದ ಎಂದರೇನು ಕಮ್ಯುನಲಿಸಂ ಅಂತ ಕರಿತೀವಿ ಕೋಮುವಾದ ಎಂದರೇನು ಎಂದರೆ ಸಮಾಜವೊಂದರ ಸದಸ್ಯರು ಇನ್ನೊಂದು ಸಮುದಾಯದವರ ಮತ್ತು ಧರ್ಮದವರ ವಿರುದ್ಧ ದ್ವೇಷ ಸಾಧಿಸುವುದನ್ನೇ ನಾವು ಕೋಮುವಾದ ಅಂತ ಕರಿತೀವಿ ತಮ್ಮ ಧರ್ಮವೇ ಶ್ರೇಷ್ಠ ಇನ್ನೊಂದು ಧರ್ಮ ಕನಿಷ್ಠ ಎನ್ನುವಂಥದ್ದೇ ಕೋಮುವಾದ ಅಥವಾ ತಮ್ಮ ಇನ್ನೊಂದು ಧರ್ಮವನ್ನು ದ್ವೇಷದಿಂದ ಕಾಣುವುದು ಇನ್ನೊಂದು ಧರ್ಮ ನಮ್ಮ ಧರ್ಮಕ್ಕಿಂತ ಕನಿಷ್ಠ ಎನ್ನುವ ಭಾವನೆಯನ್ನು ಇಟ್ಟುಕೊಳ್ಳುವುದೇ ಕೋಮುವಾದ ಆಗಿದೆ ಅಂತ ಇನ್ನು 8ನೆಯದಾಗಿ ಜನಸಂಖ್ಯಾಶಾಸ್ತ್ರದ ಎರಡು ಪ್ರಕಾರಗಳು ಯಾವುವು ಅಂದರೆ ಯಾವುದಾದ್ರೂ ಎರಡು ಪ್ರಕಾರಗಳನ್ನು ಜನಸಂಖ್ಯಾಶಾಸ್ತ್ರದ ಯಾವುದಾದ್ರೂ ಎರಡು ಪ್ರಕಾರಗಳನ್ನು ಹೆಸರಿಸಿ ಎಂದಾಗ ಅಥವಾ ಹೇಳಿ ಎಂದಾಗ ಅವುಗಳನ್ನು ನಾವು ಇಲ್ಲಿ ಯಾವ ರೀತಿ ಉತ್ತರಿಸಬಹುದು ಅಂದರೆ ಜನಸಂಖ್ಯಾಶಾಸ್ತ್ರದ ಎರಡು ಪ್ರಕಾರಗಳು ಎಂದರೆ ಒಂದು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಇನ್ನೊಂದು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಮತ್ತು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಇವು ಜನಸಂಖ್ಯಾಶಾಸ್ತ್ರದ ಎರಡು ಪ್ರಕಾರಗಳು ಆಗಿವೆ ಇನ್ನು 9ನೆಯದಾಗಿ ಭಾರತದ ಎರಡು ಪ್ರಸಿದ್ಧ ಮಹಾಕಾವ್ಯಗಳನ್ನು ಹೆಸರಿಸಿ ನೋಡಿ ಭಾರತದ ಪ್ರಸಿದ್ಧ ಎರಡು ಮಹಾಕಾವ್ಯಗಳು ಯಾವುವು ಅವುಗಳನ್ನು ಹೆಸರಿಸಿ ಅನ್ನುವಂಥ ಈ ಪ್ರಶ್ನೆಗೆ ಏನು ಉತ್ತರ ಬರೀಬಹುದು ಅಂದರೆ ಭಾರತದ ಎರಡು ಪ್ರಸಿದ್ಧ ಮಹಾಕಾವ್ಯಗಳು ಎಂದರೆ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಇವು ಅತ್ಯಂತ ಪ್ರಸಿದ್ಧವಾಗಿರುವ ಭಾರತದ ಎರಡು ಮಹಾಕಾವ್ಯಗಳು ನಿಮಗೆಲ್ಲ ಗೊತ್ತಿರಲಿ ಇವು ಕೇವಲ ಭಾರತದಲ್ಲಿ ಅಲ್ಲ ಬಹಳಷ್ಟು ದೇಶ ವಿದೇಶಗಳಲ್ಲಿಯೂ ಕೂಡ ಈ ರಾಮಾಯಣ ಮತ್ತು ಮಹಾಭಾರತ ಜನಪ್ರಿಯತೆಯನ್ನು ಗಳಿಸಿರುವುದನ್ನು ನಾವು ನೋಡ್ತೀವಿ ಹಾಗಾಗಿ ಇವು ಪ್ರಸಿದ್ಧ ಎರಡು ಮಹಾಕಾವ್ಯಗಳು ಅಂದರೆ ಒಂದು ರಾಮಾಯಣ ಇನ್ನೊಂದು ಮಹಾಭಾರತ ಇನ್ನು 10ನೆಯದಾಗಿ ಕೋಮುವಾದದ ಎರಡು ದುಷ್ಪರಿಣಾಮಗಳನ್ನು ತಿಳಿಸಿ ಕೋಮುವಾದದ ಎರಡು ದುಷ್ಪರಿಣಾಮಗಳನ್ನು ತಿಳಿಸಿ ಎಂದಾಗ ಕೋಮುವಾದದ ಎರಡು ದುಷ್ಪರಿಣಾಮಗಳು ಮೊದಲನೆಯದು ಕೋಮುವಾದದಿಂದ ವಿವಿಧ ಕೋಮುಗಳ ನಡುವಿನ ಸಹಕಾರ ಸೌಹಾರ್ದತೆ ನಷ್ಟ ಆಗುವಂಥದ್ದು ಈ ಕೋಮುವಾದದ ದುಷ್ಪರಿಣಾಮ ಇದು ಕೋಮುವಾದದಿಂದ ಏನಾಗ್ತದೆ ಅಂದರೆ ವಿವಿಧ ಕೋಮುಗಳ ನಡುವಿನ ಸಹಕಾರ ಮತ್ತು ಸೌಹಾರ್ದತೆ ನಷ್ಟ ಆಗ್ತಾ ಇದೆ ಇದು ಒಂದನೇದಾಗಿದ್ದರೆ ಇನ್ನೊಂದು ದುಷ್ಪರಿಣಾಮ ಅಂದರೆ ಕೋಮುವಾದದಿಂದ ಕೋಮು ದ್ವೇಷ ಹಾಗೂ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇರುವಂಥದ್ದು ಕೋಮು ದ್ವೇಷ ಹಾಗೂ ಕೋಮು ಗಲಭೆ ಈ ಎರಡು ಅಂಶಗಳು ಕೂಡ ಕೋಮುವಾದದಿಂದ ಆಗುವಂತಹ ದುಷ್ಪರಿಣಾಮಗಳು ಆಗಿವೆ ಇನ್ನು 11ನೆಯದಾಗಿ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲು ಇರುವ ಎರಡು ಸವಾಲುಗಳು ಯಾವುವು ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ನಾವು ಸಾಧಿಸಬೇಕು ಅಂದರೆ ಅವುಗಳಿಗೆ ಅಡ್ಡಿಯಾಗುತ್ತಿರುವಂತಹ ಚಾಲೆಂಜ್ ಆಗಿರುವಂತಹ ಎರಡು ಸವಾಲುಗಳು ಯಾವುವು ಅಂದಾಗ ರಾಷ್ಟ್ರೀಯ ಭಾವೈಕ್ಯತೆ ಸಾಧನೆಗೆ ಎದುರಾಗಿರುವಂತಹ ಎರಡು ಸವಾಲುಗಳೆಂದರೆ ಒಂದು ಜನರ ಐಕ್ಯಮತ್ಯವನ್ನು
ಒಡೆಯುವ ಸ್ನೇಹ ಸೌಹಾರ್ದತೆಯನ್ನು ಹಾಳುಗೆಡುವಂತಹ ಕೋಮುವಾದ ಉಗ್ರವಾದ ಮತ್ತು ಭಯೋತ್ಪಾದಕತೆ ಇದು ಮೊದಲನೇ ಸವಾಲು ಯಾವುದಕ್ಕೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವು ಸಾಧಿಸಲಿಕ್ಕೆ ಅಡ್ಡಿಯಾಗುತ್ತಿರುವಂತಹ ಸವಾಲುಗಳೆಂದರೆ ಜನರಲ್ಲಿರುವಂತಹ ಐಕ್ಯಮತವನ್ನು ಒಡೆಯುವ ಆ ಸ್ನೇಹ ಸೌಹಾರ್ದತೆಯನ್ನು ಹಾಳುಗೆಡುವಂತಹ ಒಂದು ಕೋಮುವಾದ ಇನ್ನೊಂದು ಉಗ್ರವಾದ ಮತ್ತೊಂದು ಭಯೋತ್ಪಾದನೆ ಇದು ಒಂದು ಇನ್ನೆರಡನೇದಾಗಿ ಈ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲಿಕ್ಕೆ ಚಾಲೆಂಜ್ ಆಗಿರುವಂಥದ್ದು ಸವಾಲಾಗಿರುವಂಥದ್ದು ಅಂದರೆ ಜಾತೀಯತೆಗಳು ನಮ್ಮಲ್ಲಿರುವಂತಹ ಈ ಜಾತೀಯತೆ ಇದು ಕೂಡ ನಮಗೇನಾಗಿದೆ ಅಂದರೆ ನಮ್ಮ ರಾಷ್ಟ್ರೀಯ ಭಾವೈಕ್ಯತೆ ಸಾಧಿಸಲಿಕ್ಕೆ ಅಡ್ಡಿ ಆಗ್ತಾ ಇದೆ ಸವಾಲಾಗ್ತಾ ಇದೆ ಈ ಜಾತೀಯತೆ ರಾಷ್ಟ್ರೀಯ ಭಾವೈಕ್ಯತೆಗೆ ಅದರ ಸಾಧನೆಗೆ ಅತ್ಯಂತ ಅಡಚಣೆ ಆಗಿರುವುದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಇಲ್ಲಿಯವರೆಗೆ ದ್ವಿತೀಯ ಪಿ ಯು ಸಿ ಸಮಾಜಶಾಸ್ತ್ರದ ಮೊದಲ ಅಧ್ಯಾಯದಲ್ಲಿ ಬರುವಂತಹ ಎರಡು ಅಂಕದ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ